ಪ್ರಿಯ ವೀಕ್ಷಕರೇ, ಮಚ್ಚು ಹಿಡಿದವನ ಸಾವು ಮಚ್ಚಿನಿಂದಲೇ ಅನ್ನೋ ಮಾತು ಭೂಗತ ಜಗತ್ತಿನಲ್ಲಿದೆ. ಕಳೆದ ಸಂಚಿಕೆಯಲ್ಲಿ ನಿಮಗೆ ಶಾಂತಿನಗರದ ಡಬ್ಬಲ್ ರೋಡ್ನ ಲಿಂಗನ ಹತ್ಯೆಯ ಬಗ್ಗೆ ಹೇಳಿದ್ದೆವು. ಬೆಂಗಳೂರಿನಲ್ಲಿದ್ದರೆ ಸೇಫ್ ಅಲ್ಲ ಅಂತ ಲಿಂಗ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಬಳಿಯ ಕಮರವಳ್ಳಿ ಎಂಬ ಹಳ್ಳಿಯಲ್ಲಿ ಸೆಟ್ಲಾಗಿದ್ದ. ಯಾವ ತೋಟದ ಮನೆಯಲ್ಲಿ ಸೆಟ್ಲಾಗಿದ್ದನೋ ಅಲ್ಲಿಗೆ ಸಾವು ಅನ್ನೋದು ಬೆನ್ನಟ್ಟಿ ಬಂತು. ಲಿಂಗರಾಜ್ ಅವ್ರಿಗೆ 43 ವರ್ಷ ಆಗಿದ್ದು ನಿನ್ನೆ ವಿಪರೀತ ಕುಡ್ದಿರ್ತಾರೆ. ಕುಡ್ದು ಅವರು ಮಲ್ಕೊಂಡಂಥ ಸಮಯದಲ್ಲಿ ದುಷ್ಕರ್ಮಿಗಳು ಒಂದೆರಡು ಕಾರಲ್ಲಿ ಬಂದು ಮನೆ ಬಾಗಿಲನ್ನ ಹೊಡೆದಾಕಿ ಅವ್ರನ್ನ ಹಲ್ಲೆ ಮಾಡಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ ನಮಗೆ ಲೀಡ್ಸ್ ಇದೆ, ಬೆಂಗಳೂರಿಗೆ ಟೀಮ್ಸ್ ಕಳಿಸಿದ್ದೀವಿ, ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ಸ್ಪಾಟ್ ಅವ್ರು ಸುಮಾರು ಇದು ಯಾವುದೋ ತುಂಬ ದ್ವೇಷದ ಉದ್ದೇಶದಿಂದನೇ ಮಾಡ್ಯಾರ. ನಾವು ಸೀನ್ ಆಫ್ ಕ್ರೈಮ್ ನೋಡೇ ಹೇಳ್ಬೋದು, ಸಿಕ್ಕಾಗೊಂದು 7-8 ಸ್ಟ್ಯಾಬಿಂಗ್ಸ್ ಎಲ್ಲ ಮಾಡ್ಯಾರ. ಮತ್ತು ಮನೇಲಿ ಬೇರೆ ಏನೂ ಮುಟ್ಟಿಲ್ಲ, ಮತ್ತು ಯಾವುದನ್ನು ಯಾವುದಾದ್ರೂ ಪ್ರಾಪರ್ಟಿಗೋಸ್ಕರ ಏನೂ ಮಾಡಿಲ್ಲ. ಲಿಂಗನ ಹಿಸ್ಟ್ರಿ ಶೀಟರ್ ತೆಗೆದು ನೋಡಿದರೆ ಅಲ್ಲಿ ಶಾಂತಿನಗರ, ವಿಲ್ಸನ್ ಗಾರ್ಡನ್, ಡೇರಿ ಸರ್ಕಲ್, ಹೀಗೆ ಸುತ್ತಮುತ್ತಲಿನ ಗ್ಯಾಂಗ್ವಾರ್ ಸ್ಟೋರಿಗಳಲ್ಲಿ ಲಿಂಗನ ರಕ್ತ ಸಿಕ್ತ ಹೆಜ್ಜೆ ಗುರುತುಗಳು ಸಿಗುತ್ತೆ. ಅಂದ ಹಾಗೆ ಲಿಂಗನ ರೌಡಿ ಶೀಟರ್ ಪ್ರಪ್ರಥಮ ಬಾರಿಗೆ ಓಪನ್ ಆಗಿದ್ದು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ. ಇವರು ಅಶೋಕ್ಪುರಂ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ರೌಡಿ ಶೀಟರ್ ಆಗಿದ್ದು ಇವ್ರ ಮೇಲೂ ಹಲವಾರು ಪ್ರಕರಣಗಳಿದೆ. 7-8 ಪ್ರಕರಣ, ಮರ್ಡರ್ ಕೇಸು, ಅಟೆಂಪ್ಟ್ ಟು ಮರ್ಡರ್, ಮತ್ತು ರಿಯಲ್ ಎಸ್ಟೇಟಲ್ಲಿ ಇರ್ತಾರೆ ಇವರು. ಇವರು ಕೊರೋನಾದ ಅಂತರದಲ್ಲಿ ಅವ್ರದ್ದೇ ಆದಂಥ ಒಂದು ಜಮೀನಿನಲ್ಲಿ ಬಂದು ವಾಸ ಮಾಡ್ತಿರ್ತಾರೆ, ಹೋಗೋದು ಬರೋದು ಮಾಡ್ತಿರ್ತಾರೆ. ಅವ್ರ ಮನೆಯವರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ, ಶಾಂತಿನಗರದಲ್ಲಿ. ಲಿಂಗ ಕೊಲೆಯಾಗಿದ್ದ ಸ್ಪಾಟನ್ನು ಪೊಲೀಸರು ಸಂಪೂರ್ಣವಾಗಿ ಪರಿಶೀಲಿಸುತ್ತಾರೆ. ಮರ್ಡರ್ ಫಾರ್ ಗೇನ್ ಅನ್ನೋದಕ್ಕೆ ಅಲ್ಲಿ ಯಾವುದೇ ಪುರಾವೆ ಇರೋದಿಲ್ಲ. ಹಂತಕರು ಮನೆಯಲ್ಲಿ ಯಾವುದನ್ನೂ ಹೊತ್ತೊಯ್ದಿರಲಿಲ್ಲ, ಕೊಚ್ಚಿ ಕೊಲ್ಲೋದೇ ಅವರ ಮುಖ್ಯ ಕೆಲಸವಾಗಿತ್ತು. ಲಿಂಗನ ಹಿನ್ನೆಲೆ ತಿಳಿದ ಪೊಲೀಸರು ಅವನ ಹಿಸ್ಟ್ರಿ ಶೀಟ್ ತೆಗೆದು ನೋಡಿದರು. ಅದೆಲ್ಲದರಿಂದ ತಿಳಿದು ಬಂದದ್ದೇನೆಂದರೆ ಇದು ರೈವಲ್ರಿಗಾಗಿ ನಡೆದ ಮರ್ಡರ್. ಈ ವಿಚಾರ ಪೊಲೀಸರಿಗೆ ಗೊತ್ತಾದ ನಂತರ ಆ ನಿಟ್ಟಿನಲ್ಲೇ ಮುಂದೆ ತನಿಖೆಯನ್ನು ಸಾಗಿಸಿದರು. ಸಂಬಂಧಪಟ್ಟಂಗೆ ನಾವು ಇನ್ವೆಸ್ಟಿಗೇಷನ್ ಕೈಕೊಂಡು ಅವತ್ತು ರಾತ್ರಿನೇ ಅಲ್ಲೆಲ್ಲ ಹೋಗಿ ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ಬೆಂಗಳೂರಲ್ಲಿ ಆದಂಥ ಒಂದು ಗ್ಯಾಂಗ್ ರಿಲೇಟೆಡ್ ಒಂದು ರೌಡಿಸಮ್ ಆ್ಯಕ್ಟಿವಿಟಿಯಿಂದ ಆಗಿರೋಂಥ ಒಂದು ಮರ್ಡರ್ ಕೇಸ್ ಆಗಿರುತ್ತೆ. ಸಿಕ್ಕ ಒಂದೇ ಒಂದು ಸುಳಿವಿನಿಂದ ತನಿಖೆಯ ಜಾಡು ತೆರೆದುಕೊಳ್ಳುತ್ತೆ. ಪೊಲೀಸರು ಚಾಕಚಕ್ಯತೆಯಿಂದ ಆರೋಪಿಗಳ ಹೆಜ್ಜೆ ಗುರುತುಗಳನ್ನು ಕಂಡುಹಿಡಿಯುತ್ತಾರೆ. ಆಗಲೇ 1 ಡಜನ್ ಆರೋಪಿಗಳು ಸಿಕ್ಕಿಬೀಳುತ್ತಾರೆ. ಡಬ್ಬಲ್ ಮೀಟರ್ ಮೋಹನ, ಗ್ರೇಸ್ ವಾಲ್ಟರ್, ಕಣ್ಣನ್, ನವೀನ್, ರಮೇಶ್, ಪಾರ್ಥಿಬನ್, ಪ್ರದೀಪ್, ಸುರೇಶ್, ಸುನೀಲ್, ಮನೋಹರ್. ಆರೋಪಿಗಳನ್ನ ದಸ್ತಗಿರಿ ಮಾಡಲಾಗಿದೆ. ಈ 12 ಜನ ಆರೋಪಿಗಳು ಏನು ನಾವು ದಸ್ತಗಿರಿ ಮಾಡಿದ್ದೀವಿ, ಅವ್ರ ಮೇಲೆಲ್ಲ ಸುಮಾರಷ್ಟು ಮರ್ಡರ್ ಕೇಸು, ಡಕಾಯಿತಿ ಕೇಸಸ್ಗಳು ಅವ್ರ ಮೇಲೆ ಈಗಾಗಲೇ ಇದೆ. ಇನ್ನೂ 4 ಜನ ಆರೋಪಿಗಳು ನಾವು ವಶಪಡಿಸ್ಕೊಳ್ಬೇಕಾಗಿದೆ, ಇನ್ನೂ ಅವ್ರನ್ನ ದಸ್ತಗಿರಿ ಮಾಡೋದು ಬಾಕಿ ಇರುತ್ತದೆ. ಸುಮಾರು 9 ಮಚ್ಚುಗಳು, ಲಾಂಗ್ಗಳು, ಹಾಗೂ ಒಂದು ಸುತ್ತಿಗೆ, ಹಾಗೂ ಒಂದು ಪಲ್ಸರ್ ಬೈಕು, ಮತ್ತು 2 ಕಾರ್ಗಳನ್ನ ವಶಪಡಿಸ್ಕೊಂಡಿದ್ದೀವಿ ಇವಾಗ ಸಿಕ್ಕಿರೋ ಆರೋಪಿಗಳಿಂದ. ಶಾಂತಿನಗರದ ಡಬ್ಬಲ್ ರೋಡ್ ಲಿಂಗನ ಕೊಲೆಗೆ ಸಂಚು ರೂಪಿಸಿದ ಮಾಸ್ಟರ್ ಮೈಂಡ್ ಎಂದರೆ ಅದು ನಾಗ. ನಾಗ ಅದೆಷ್ಟು ಹುಷಾರೆಂದರೆ ಕೊಲೆಗೆ ಎಲ್ಲ ಸೆಟಪ್ ಮಾಡಿ ಕೊಲೆ ನಡೆಯುವ ಕೇವಲ 2 ದಿನಗಳ ಮುಂಚೆ ಜೈಲು ಸೇರಿದ್ದಾನೆ. ಸದ್ಯಕ್ಕೆ ಇಷ್ಟು ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಇಷ್ಟು ಜನ ಇವಾಗ ಸದ್ಯಕ್ಕೆ ನಮ್ಮ ಕಸ್ಟಡಿಯಲ್ಲಿದ್ದಾರೆ, 12 ಜನ. ಇನ್ನು 4 ಜನಗಳು ಏನು ನಾವು ಹುಡುಕ್ತಿದ್ದೀವಿ, ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ. ಈ 4 ಜನಗಳೆಲ್ಲ ಪೈಕಿ ನಾಗಾಲಿಯಸ್ ನಾಗರಾಜು ಆಲ್ರೆಡಿ ಜೈಲಲ್ಲಿದ್ದಾನೆ. ಈ ಕೃತ್ಯ ನಡೆಯುವ 2 ದಿನದ ಮುಂಚೆ ಅವನು ಜೈಲಿಗೆ ಹೋಗಿರ್ತಾನೆ. ಸೊ ಅದನ್ನು ನಾವು ಕಾನ್ಸ್ಪಿರಸಿ ಭಾಗದಲ್ಲಿ ನಮಗೆ ಗೊತ್ತಾಗಿರೋದ್ರಿಂದ ಅದ್ರ ಬಗ್ಗೆನೂ ನಾವು ತನಿಖೆ ಮಾಡಿ ಅವನ ಬಾಡಿ ವಾರಂಟಲ್ಲಿ ನಾವು ವಶಪಡಿಸ್ಕೊತೀವಿ. ಯಾವ ಜಾಗದಲ್ಲಿ ಲಿಂಗ ಸೇಫ್ ಅಂದುಕೊಂಡಿದ್ದನೋ, ಯಾವ ಸ್ಥಳದಲ್ಲಿ ಶತ್ರುಗಳು ಬರೋಕ್ಕಾಗೋದೇ ಇಲ್ಲ ಅಂದುಕೊಂಡಿದ್ದನೋ ಅಲ್ಲಿಗೆ ನುಗ್ಗಿ ಬಂದರು ಹಂತಕರು. ರೌಡಿಗಳು ಅದೆಷ್ಟೇ ಸೀಕ್ರೆಟ್ಟಾಗಿ ತಮ್ಮ ಅಡಗು ತಾಣದಲ್ಲಿ ಸೇರಿಕೊಂಡರೂ ದುಷ್ಮನ್ಗಳು ಇನ್ಫಾರ್ಮೇಷನ್ ತೆಗೆದೇ ತೆಗಿತಾರೆ. ಯಾಕಂದರೆ ಟಿಪ್ ಕೊಡೋರು ಇದ್ದೇ ಇರ್ತಾರೆ.
ಇಲ್ಲಿ ಲಿಂಗರಾಜ್ ಇಲ್ಲಿ ಬಂದಂಥ ಸಮಯದಲ್ಲಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವನು ಯಾರು ಅಂತ. ಮತ್ತು ಈ ನಂಜಪ್ಪ ಅಂತ ಏನಿದ್ದಾನೆ, ಅವನು ಲಿಂಗರಾಜು ಬಗ್ಗೆ ಮುಂಚೆ ಅವನು ಹಳೆ ಪರಿಚಯ ಇರೋದ್ರಿಂದ ಅವನ ಊರು ಯಾವುದು ಅವೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಂಜಪ್ಪಂಗೆ ಅವನು ಇಲ್ಲೇ ಇರ್ಬೋದು ಅನ್ನೋ ಒಂದು ಮಾಹಿತಿ ಮೇರೆಗೆ ಇಲ್ಲಿ ಬಂದಂಥ ಸಮಯದಲ್ಲಿ ಇಲ್ಲಿ ಲೋಕಲ್ ಹುಡುಗರನ್ನ ಯಾರಿರ್ತಾರೆ ಅವ್ರನ್ನೆಲ್ಲ ಅವ್ರಿಗೆ ಆಮಿಷ ಒಡ್ಡಿ ಅವ್ರನ್ನೆಲ್ಲ ಇದಕ್ಕೆ ಬರಳಿಸ್ಕೊಂಡಿರ್ತಾರೆ. ಈ ನಂಜಪ್ಪ ಅನ್ನೋನು ಏನಿದ್ದಾನೆ, ಎಲ್ಲ ಅಲ್ಲಿ ಲೋಕಲೈಟ್ಸ್ ಕಮರಹಳ್ಳಿ ಹುಡುಗರನ್ನೇ ಒಂದು ಇಬ್ಬರು ಮೂರು ಜನನ ಬಳಸ್ಕೊಂಡಿ. ಹಂತಕರು ಚಾಪೆ ಕೆಳಗೆ ನುಸಿಳಿದರೆ ಅವರ ಜಾಡನ್ನು ಹಿಡಿದು ಪಾತಾಳಕ್ಕೆ ಹೊಕ್ಕಿ ಹೆಕ್ಕಿ ತೆಗೆಯುವ ಚಾಕಚಕ್ಯತೆ ಪೊಲೀಸರಿಗಿದೆ. ಲಿಂಗ ತನ್ನ ರಕ್ಷಣೆಗೆ ಎಚ್ಚರಿಕೆಗೆ ಕೆಲವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ. ಅದರ ಭಾಗವಾಗಿ CCTV ಕೂಡ ಫಿಕ್ಸ್ ಮಾಡಿಕೊಂಡಿದ್ದ. ಆದರೆ ಹಂತಕರು ಮೊದಲು ಹೊಡೆದದ್ದೇ ಅದನ್ನು. ಮಾತ್ರವಲ್ಲ, CCTV DVR ಹೊಡೆದು ಹೊತ್ತುಕೊಂಡು ಹೋಗಿದ್ದಾರೆ. ಅವತ್ತು ಬಂದಂಥ ಸಂದರ್ಭದಲ್ಲಿ ನಾವೇನು ಇವಾಗ ಹೇಳಿದ್ದೇವೆ, ಸುಮಾರು 15 ವ್ಯಕ್ತಿಗಳು ಇದ್ದಾರೆ. ಅದರಲ್ಲಿ ಒಬ್ಬ ಬಂದಿರಲ್ಲ, ಇನ್ನೊಬ್ಬ ಕೃತ್ಯ ಮಾಡೋ ಟೈಮಲ್ಲಿರಲ್ಲ, ಅಲ್ಲೇ ಮನೆ ದಾರಿ ತೋರಿಸ್ಕೊಡೋದು ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಹೌದು, CCTV ಇತ್ತು, ಅದನ್ನು DVR ತಗೊಂಡೋಗಿ ಇವರು ಒಳಗೆಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಹುಡುಕಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಇನ್ನೂ ಸಿಕ್ಕಿಲ್ಲ. ಎಲ್ಲರೂ ಒಂದೇ ಗುಂಪಿನವರಾಗಿದ್ದರು, ಅಕ್ಕಪಕ್ಕದ ಏರಿಯಾ ಹುಡುಗರು. ಅಂದರೆ ಅವರಲ್ಲೇ ಹುಟ್ಟಿದ ಸಣ್ಣ ಮನಸ್ತಾಪಗಳು ಮುಂದೆ ಸೇಡಿನ ಜ್ವಾಲಾಗ್ನಿಯಾಗಿ ಧಗ ಧಗಿಸಿ ಉರಿಯುತ್ತೆ. ಕಡೆಗೆ ಅದು ಅಂತ್ಯವಾಗೋದು ಕೊಲೆಯಂತಹ ಘಟನೆಯಲ್ಲಿ. ಲಿಂಗ ಮತ್ತು ನಾಗನ ನಡುವೆ ಆದದ್ದು ಇದೆ. ನಂದೇ ಹವಾ ಅನ್ನೋ ಹಪಹಪಿ ಇಬ್ಬರಲ್ಲೂ ಇತ್ತು. ಲಿಂಗರಾಜ್ ಏನಿದ್ದಾನೆ, ಅವರು ಇವರೆಲ್ಲ ಸುಮಾರು ವರ್ಷಗಳಿಂದ ಪರಿಚಯ ಇರೋರೇ ಇರ್ತಾರೆ. ಏನಿನ್ನು ಲಿಂಗರಾಜ್ ಇದ್ದಾನೆ, ಈ ನಾಗ ಅಲಿಯಾಸ್ ನಾಗರಾಜ್ ಇದ್ದಾನೆ, ಮೋಹನ್ ಇದ್ದಾರೆ, ಇವರೆಲ್ಲ ಪರಿಚಯಿಸ್ತಾರೆ. ನಂತರದಲ್ಲಿ ಇವ್ರುಗಳೆಲ್ಲ ಸ್ಪ್ಲಿಟ್ ಆಗಿರೋಂಥವ್ರು. ಇವರು ಏನಿದೆ ಅಂದರೆ, ಲಿಂಗರಾಜ್ ಬೆಳೆಯೋದು ನಾಗರಾಜ್ ಸಹಿಸಲ್ಲ, ನಾಗರಾಜ್ ಬೆಳೆಯೋದು ಲಿಂಗರಾಜ್ ಸಹಿಸಲ್ಲ. ಹಾಗೂ ಲಿಂಗರಾಜನ ಒಬ್ಬ ಅಸೋಸಿಯೇಟ್ ಮಹೇಶ್ ಅನ್ನೋನು ಅವಾಗವಾಗ ಹೋಗಿ ಧಮಕಿ ಹಾಕೋದು ನಾಗರಾಜ್ ಹುಡುಗರಿಗೆ, ಈ ಮೋಹನ್ ಅಂಥವ್ರಿಗೆಲ್ಲ ಧಮಕಿ ಹಾಕೋದು ಇದೆಲ್ಲ ಮಾಡ್ತಿರೋದ್ರಿಂದ ಸಹಜವಾಗಿ ಅವ್ರ ಮಧ್ಯೆ ಒಂದು ದ್ವೇಷ ಉಟ್ಕೊಂಡು. ಲಿಂಗ ತಮಿಳುನಾಡಿನಿಂದ ಹುಡುಗರನ್ನು ಕರೆಸಿ ನಾಗನ ಕೊಲೆಗೆ ಸ್ಕೆಚ್ ಹಾಕಿದ್ದ ಅನ್ನೋ ರೂಮರ್ ನಾಗನ ಕಿವಿಗೆ ಮುಟ್ಟುತ್ತೆ. ಕಡೆಗೆ ನಾಗ ತಾನೇ ಲಿಂಗನನ್ನು ಮುಗಿಸಲು ನಿರ್ಧರಿಸುತ್ತಾನೆ. ಲಿಂಗನ ಕೊಲೆಗೆ ಇದೇ ಪ್ರಮುಖ ಕಾರಣ. ಇದು ಪ್ರಮುಖ ಕಾರಣ ಅಂದರೆ, ಬೆಂಗಳೂರಲ್ಲಿ ಇವಾಗ ಏನು ಸತ್ತಂಥ ವ್ಯಕ್ತಿ ಇದ್ದಾನೆ ಅವನು ರೌಡಿ ಶೀಟರು, ಅವನು ಎದುರು ಪಾರ್ಟಿ ಏನಿರ್ತಾನೆ ನಾಗ ಅಲಿಯಾಸ್ ನಾಗರಾಜ್, ಅವರಿಬ್ಬರ ಮಧ್ಯೆ ಇದ್ದಿದ್ದಂಥ ಒಂದು ದ್ವೇಷ ಹಾಗೂ ಪಾರುಪತ್ಯ ನಾವು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೊಲೆ ಕೇಸ್ ನಡೆದಿದೆ. ಇಲ್ಲಿ ಏನು ಲಿಂಗರಾಜ್ ಇರ್ತಾನೆ, ಅವನು ತಮಿಳ್ನಾಡುವಿಂದ ಹುಡುಗರನ್ನ ಕರೆಸಿ ಉಡಿಸ್ತೀನಿ ಅನ್ನೋ ಒಂದು ರೂಮರ್ ಏನಿರುತ್ತೆ ಅದು ನಮ್ಮನ್ನು ಉಡಿಸ್ತಾನೆ, ಅದಕ್ಕಿಂತ ಮುಂಚೆ ನಾವೇ ಉಡಿಸಬೇಕು ಅನ್ನೋ ಒಂದು ಉದ್ದೇಶನೂ ಇದರಲ್ಲಿ ಅಡಕವಾಗಿದೆ. ವೀಕ್ಷಕರೇ, ಕೆಲವು ಯುವಕರು ಒಂದು ವಿಚಾರವನ್ನು ಗಂಭೀರವಾಗಿ ಚಿಂತಿಸಬೇಕು. ಆ ಕಡೆ ಲಿಂಗನನ್ನು ಕಳೆದುಕೊಂಡವರು ಅಂದರೆ ಅವರ ಮನೆಯವರು ದುಃಖದ ಮಡುವಿನಲ್ಲಿದ್ದಾರೆ, ಈ ಕಡೆ ಕೊಂದವರು ಜೈಲು ಸೇರಿದ್ದಾರೆ. ಲಿಂಗನ ಮರ್ಡರ್ ಸ್ಟೋರಿಯ ಕ್ಲೈಮ್ಯಾಕ್ಸ್ ಸೀನಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಲಿಂಗ ಕೊಲೆಯಾದ, ಅವ್ರ ಮನೆಯವರು ದುಃಖದ ಮಡುವಿನಲ್ಲಿದ್ದಾರೆ, ಅವನ್ನ ಕೊಂದವ್ರ ಮನೆಯವರು ಕೂಡ ದುಃಖದ ಮಡುವಿನಲ್ಲಿದ್ದಾರೆ. ಯಾಕಂದರೆ ಬಾಳಿ ಬದುಕಬೇಕಾದ ಯುವಕರು ಈ ರೌಡಿಸಮ್ ಚಾಳಿಗೆ ಬಿದ್ದು ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರಲ್ಲ ಅಂತ. ಅಲ್ಲಿಗೆ ಕೊಂದವರು ಮತ್ತು ಸತ್ತವನು ಎರಡೂ ಮನೆಯವರು ದುಃಖದ ಮಡುವಿನಲ್ಲೇ ಇರ್ತಾರೆ. ಯುವಕರೇ, ಯೋಚಿಸಿ ನೋಡಿ, ಬೇಕಾ ಬೇಕಾ ಈ ಹಾಳು ರೌಡಿಸಮ್? ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.